ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಮತಾಂತರ ಕಾಯ್ದೆ ರದ್ದತಿ ನಿಷೇಧ ಮಾಡೋದಕ್ಕೆ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರು. ಒಂದು ದಿವಸ ಬೆಳಗ್ಗೆಯಿಂದ 5 ಗಂಟೆವರೆಗೂ ಚರ್ಚೆ ಆಯಿತು. ಅದರ ಬಗ್ಗೆ ಅನೇಕರು ಪಾಲ್ಗೊಂಡಿದ್ದರು. ಅದಕ್ಕೆ ಅಪೋಸಿಷನ್ನವರು ಕಾಂಗ್ರೆಸ್ ಜೆ ಡಿ ಎಸ್ ನನ್ನ ಅಪೋಸ್ ಮಾಡಿದ್ರು. ಯಾಕಂದರೆ ಇದು ಸಂವಿಧಾನದಲ್ಲೇ ಪ್ರಾವಿಷನ್ ಇದೆ, ಏಯ್ ಸಂವಿಧಾನದಲ್ಲೇ ಪ್ರಾವಿಷನ್ ಇದೆ, ಹೊಸದಾಗಿ ನೀವೇನು ಮಾಡೋದು ಅಂತ. ಸಂವಿಧಾನದಲ್ಲಿ ಮತಾಂತರಕ್ಕೆ ಇದೆ. ಈಗ ನಮ್ಮ ಅಂಬೇಡ್ಕರ್ ಅವರು ಮತಾಂತರಕ್ಕೆ ಇದು ಬುದ್ಧಿಸಮ್ಗೆ ಮತಾಂತರ ಆಗಿದ್ದಾರೆ. ಆದರೂ ಅದು ಹಿಂದೂಯಿಸಮ್ ಒಂದು ಭಾಗವೇ ನಮ್ಮ ಇಂಡಿಯಾದಲ್ಲಿ ಇದೆ. ನಮ್ಮ ದೇಶದಲ್ಲಿ ಪಂಪ ರನ್ ಆಗಿದ್ದಾರಲ್ಲ ಅವರು ಮತಾಂತರ ಆಗಿರೋರೆ. ಇಲ್ಲಿ ಏನಾಗಿದೆ, ಕೆಲವು ರಿಲಿಜಿಯನ್ಸು ಅವ್ರಿಗೆ ಒಂದು ಒಂದು ಅಂಶ ಒಡ್ಡಿ ಹೆಚ್ಚಿಗೆ ಜಾಸ್ತಿ ಬೇರೆ ರಿಲಿಜಿಯನ್ನವರು ನಮ್ಮ ಹಿಂದೂಗಳನ್ನ ಎಳೀತಾ ಇದ್ದಾರೆ, ನಮ್ಮ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಬೇರೆ ರಿಲಿಜಿಯನ್ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಈ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಇವ್ರ ಸಂಖ್ಯೆ ನಮಗಿಂತಲೂ ಬೆಳೀತಾ ಇದೆ, ಹಿಂದೂಗಳು ಕಡಿಮೆ ಆಗ್ತಾಯಿದೆ ಅಂತ ಒಂದು ಅಭಿಪ್ರಾಯ ಇಟ್ಕೊಂಡು ಇವರು ಮತಾಂತರ ಮಾಡಬಾರ್ದು. ಆದರೆ ಪನಿಷ್ಮೆಂಟು 2 ರಿಂದ 5 ವರ್ಷ ಮತಾಂತರ ಆದರೆ ಜನರಲ್ಲಾಗಿ, ಎಸ್ ಸಿ ಎಸ್ ಟಿಗೆ 3 ರಿಂದ 10 ವರ್ಷ ಜೈಲುವಾಸ. ಭಾಳ ಕಠಿಣ ಆಯಿತು ಇದು, ಅಷ್ಟೆಲ್ಲ ಮಾಡೋಂಗಿಲ್ಲ, ಅವ್ರವ್ರ ಇಷ್ಟ, ಅವ್ರಿಗೆ ಬಿಟ್ಬಿಡಿ ಅಂತಂದ್ಬಿಟ್ಟು ಅಪೋಸಿಷನ್ನವರು ಗಲಾಟ ಮಾಡಿ ಅದನ್ನ ಮತಾಂತರನ ಎಗೇನಿಸ್ಟ್ ಆಗಿ ವಾದ ಮಾಡೋದು. ಕೊನೆಗೆ ಇವರು ಪಾಸ್ ಮಾಡಿಬಿಟ್ರು, ಮೆಜಾರಿಟಿ ಇತ್ತು, ಪಾಸಾಯಿತು. ಅದು ಇವನು ಅಪ್ಪರ್ ಹೌಸಲ್ಲೂ ಪಾಸಾಗಿದೆ. ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ ಈ ಮತಾಂತರ ಸಂವಿಧಾನದಲ್ಲಿ ಇರೋದ್ರಿಂದ ಅದಕ್ಕೆ ಅಡ್ಡಿಪಡಿಸೋಕ್ಕಾಗಲ್ಲ, ಅದದು ಅವರವ್ರ ಇಚ್ಛೆ. ಆದರೆ ನಮ್ಮ ಬಿ ಜೆ ಪಿ ಸರ್ಕಾರ ಮಾಡಿದಿಷ್ಟೇ, ಅವರು ಮತಾಂತರ ಆಗಲಿ ನಿಮ್ಗೆ ಸೌಲಭ್ಯಗಳೇನಿದೆ ಸರ್ಕಾರದ ಸೌಲಭ್ಯಗಳು ನಿಮಗೆ ಕಡಿತ ಮಾಡ್ತೀವಿ. ಎಸ್ ಸಿ ಫಾರ್ ಎಕ್ಸಾಂಪಲ್, ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ, ಪ್ರಮೋಷನ್ಸ್ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ, ಆಮೇಲೆ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಎಲ್ಲ ಕಟ್ ಮಾಡಿಬಿಡ್ತೀವಿ, ನಿಮಗೇನು ಕೊಡಲ್ಲ. ಆ ಮತ ನಿಮ್ಮ ಇಲ್ಲಿಂದ ಜಾತಿ ಬಿಟ್ಟು ನೀವು ಎಸ್ ಸಿಗಳು ಬೇರೆ ಏನಾದರೂ ಕ್ರಿಶ್ಚಿಯನ್ಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಇಲ್ಲ ಜೈನಿಸಮ್ಗೆ ಹೋದ್ರಿ, ಇಲ್ಲ ಬುದ್ಧಿಸಮ್ ಬರಲ್ಲ, ಹೋದ್ರೆ ಜೈನಿಸಮ್ ನಮ್ಮ ದೇಶದ ಬಿಡ ತಪ್ಪಾಗಲ್ಲ. ಅದು ಮೈನು ಗುರಿಯಾಗಿಟ್ಟಿರೋದು ಇವರು ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ, ಇಸ್ಲಾಂ ಧರ್ಮಕ್ಕೆ ಹೋಗಬಾರ್ದು ಅಂತ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ಧರ್ಮ ದಮ್ಮ ಇದು ಕಡಿಮೆ ಆಗಿಬಿಟ್ಟಿದೆ. ಅದು 2011 ಸೆನ್ಸಸ್ಸಿಂದ ಇಲ್ಲಿವರೆಗೂ 10 ವರ್ಷದಲ್ಲಿ ನಮ್ಮ ಇದು ಬೆಳವಣಿಗೆ ಆಗಿಲ್ಲ, ನಮ್ಮ ಹಿಂದೂಯಿಸಮು ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಯಾಕಂದರೆ ಮತಾಂತರದಿಂದ ಅಂತ ಆರೋಪ ನಮ್ಮ ರೂಲಿಂಗ್ ಪಾರ್ಟಿಯವರು. ಇಲ್ಲ ಆಗಿಲ್ಲ, ವೃದ್ಧಿ ಆಗಿದೆ ಅಂತ ಅಪೋಸಿಷನ್ ಏನೋ ಒಂದು ಫಿಗರ್ಸ್ ಕೊಟ್ಟರು, ಅದು ಯಾರು ಒಪ್ಪಲಿಲ್ಲ, ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂಡರ್ ವೆರಿಫಿಕೇಷನ್. ಅದು ಆದರೆ ಈ ಕಾಯ್ದೆ ತಂದಿದ್ದಾರೆ, ಈಗ ಅದನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆನ ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ನಾವು ಸರ್ಕಾರ ಮುಂದೆ 23ಕ್ಕೆ ಬಂದರೆ ಅದನ್ನು ನಾವು ವಿತ್ಡ್ರಾ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಗಂಟಾ ಘೋಷವಾಗಿ ಹೇಳಿದ್ದಾರೆ. ಇದು ಎಲ್ಲೋಗಿ ನಿಲ್ಲುತ್ತೋ ಏನೋ, ಒಟ್ಟು ಕಾಯ್ದೆ ಅಂತ ಆಗಿದೆ ಈ ಮತಾಂತರದ್ದು. ಈಗ ಆಗಿರೋ ಕಾಯ್ದೆ ಇದು ಒಳ್ಳೆಯದು, ಯಾಕಂದರೆ ಜಾತಿ ನಾವು ಹುಟ್ಟಿದ್ವಿ. ಈಗ ನಾನು ಒಂದು ಎಸ್ ಸಿ ಆಗಿ ಹುಟ್ಟಿ ಈ ಮಟ್ಟಕ್ಕೆ ಬಂದು ಒಂದೆಲ್ಲ ಅನುಭವಿಸ್ತಾ ಇದ್ದೀನಿ ಅಧಿಕಾರ ಎಂದು. ಯಾವುದರಿಂದ, ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನದಿಂದ. ನಾನು ಮತಾಂತರ ಮಾಡಿ ಹೋಗಿದ್ರೆ ಇವೆಲ್ಲ ಸವಲತ್ತುಗಳು ನಂಗೆ ಬರ್ತಾ ಇರಲಿಲ್ಲ. ಅದರಿಂದ ಯೋಚನೆ ಮಾಡಬೇಕು, ತಾಯಿ ಹೊಟ್ಟೆಲಿ ಹುಟ್ಟಿದಾಗ ನಾವೇನು ಅಪ್ಲಿಕೇಶನ್ ಹಾಕ್ಕೊಂಡು ಯಾರು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂಥ ಜಾತಿ ಹುಟ್ಟಬೇಕು, ಇಲ್ಲ ದೇವರು ನಮಗೆ ನಮಗೆ ದೇವರಿಂದ ದೇವ್ರ ಫಲ ಅಷ್ಟೇ ಅದು, ನಾವು ಹುಟ್ಟು ತಾಯಿ ಹೊಟ್ಟೆಲಿ ಹುಟ್ಟೋದು. ಆ ಜಾತಿನೇ ನಮ್ಮ ಜಾತಿ, ಅದೇ ನಮಗೆ ದೇವ್ರು ಕೊಟ್ಟ ಭಾಗ್ಯ ಅಂತ ಅಂದ್ಕೊಂಡು ಜೀವನ ಮಾಡಿ 4 ದಿವಸ ಬದುಕಿರೋವಾಗ 4 ಜನ ಒಳ್ಳೆಯ ಕೆಲಸ ಮಾಡೋದು ಒಳ್ಳೆಯದು. ಮತಾಂತರದ ಬಗ್ಗೆ ಯೋಚನೆ ಮಾಡೋದು ಬೇಡ, ಜನಗಳಿಗೆ ನಾನು ಹೇಳೋದು ಅಡ್ವೈಸ್ ಮಾಡೋದು, ಸ್ವಲ್ಪ ಆಮಿಷ ಒಡ್ಡಿ ಇದು ಮಾಡ್ತಾರೆ ಅದನ್ನು ತಡಿಬೇಕು. ಬಲವಂತ ಮಾಡಿ ನಿಮಗೆ ದುಡ್ಡು ಕೊಡ್ತೀನಿ, ಓದಿಸ್ತೀನಿ ಫ್ರೀಯಾಗಿ, ಸ್ಕಾಲರ್ಶಿಪ್ ಕೊಡ್ತೀವಿ ನಮ್ಮ ಕಡೆ ಬಂದರೆ ನಿಮಗೆಲ್ಲ, ಇದು ಸಾಮಾನೇನೋ ಅಡುಗೆ ಸಾಮಾನುಗಳೆಲ್ಲ ಕೊಡ್ತೀವಿ, ರೇಷನ್ ಕೊಡ್ತೀವಿ, ಹಿಂಗೆಲ್ಲ ಅವ್ರನ್ನ ಉದ್ರೇಕ ಮಾಡಿ ಎಳೆಯುವಂಥ ಇದು ಮಾಡ್ತಾಯಿದ್ದಾರೆ ಬೇಡ ಅಂತ. ಅದರಲ್ಲಿ ಜಾಸ್ತಿ ಆಗ್ತಾ ಇರೋದು ನಮ್ಮ ಗೋಳಿಯಟ್ಟಿ ಶೇಖರ್ ಇದ್ದಾರೆ ಹೊಸದುರ್ಗ, ಅಲ್ಲಿ ಈ ಇವು ಒರಿಜಿನಲ್ ಕ್ರಿಶ್ಚಿಯನ್ಸ್ ಇಲ್ಲ, ಇವ್ರು ಜಾಸ್ತಿ ಆಗಿದ್ದಾರಂತೆ ಬೇರೆ ಕ್ರಿಶ್ಚಿಯನ್ಸು, ಅವ್ರದ್ದು 6 ಬಟ ಗಲಾಟೆ ಜಾಸ್ತಿ ಅಂತೆ. ಅವರೇ ಇದು ಕಟ್ಕೊಂಡ್ಬಿಟ್ಟಿದ್ದಾರೆ ಏನೋ ಚರ್ಚ್ಗಳು, ಅವರು ಗಲಾಟೆ ಮಾಡ್ತಾರಂತೆ. ಮತಾಂತರ ಮಾಡೋದು ತಡೆಯೋಕೆ ಹೋದರೆ ಅವ್ರು ಗಲಾಟೆ ಮಾಡ್ತಾರೆ ಬಂದು, ಅದಾಗಬಾರ್ದು. ಆ ಥರ ಅವರು ಚರ್ಚ್ಗಳು ಕಟ್ಕೊಂಡು ಮತಾಂತರ ಆದರೆ ಒಂದು ಗುಂಪು ಒರಿಜಿನಲ್ ಬಿಟ್ಟು ಇವರು ಇತ್ತೀಚೆಗೆ ಮತಾಂತರ ಆದರು, ಅವ್ರು ಹಂಗೆ ಬೆಳ್ಕೊಂಡು ಹೋದರೆ ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಬೇಡ ಅನ್ನೋ ರೀತಿ ತಂದಿದ್ದಾರೆ. ಒಂದು ರೀತಿಯಲ್ಲಿ ಇದು ಒಳ್ಳೆಯದು. ಮತ್ತು ನನ್ನ ಅನಿಸಿಕೆ ಅಷ್ಟೇ, ಮತಾಂತರಕ್ಕೆ ಯಾಕೆ ಹೋಗ್ತೀರಾ, ಜನಗಳಿಗೆ ಬುದ್ಧಿಲ್ದವ್ರು ಹೋಗ್ತಾರೆ ಅಷ್ಟೇ, ತೀರಾ ಬಡವರು ಗೊತ್ತಿಲ್ಲದೆ ಇರೋರು ಅವ್ರನ್ನ ಅವ್ರು ಏನು ಮಾಡ್ತಾರೆ, ಅವರು ಆಮಿಷ ಒಡ್ಡಿ ಮಾಡ್ತಾ ಇದ್ದಾರೆ. ಅದನ್ನು ಈ ಕಾಯ್ದೆ ತಂದಿದ್ದಾರೆ, ಇದು ಒಳ್ಳೆಯದು, ಇದು ಜಾರಿಗೆ ಬರಲಿ, ಅನುಷ್ಠಾನಗೊಳಿಸ್ಲಿ. ಆ ಜಾತಿಯಲ್ಲಿ ಯಾರಿದ್ದಾರೆ ಅಲ್ಲೇ ಇರಿ, ನಿಮ್ಮ ಕಷ್ಟ ಸುಖಗಳು ಸರ್ಕಾರ ನೋಡ್ತದೆ, ಪರಿಶೀಲಿಸ್ತಾರೆ, ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಮಾತು ಮುಗಿಸಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.